ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿರೋ ಸ್ಟೋರಿಯನ್ನ ನೋಡೋಣ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನದ ಬಿಸಿ ಒಂದು ಕಡೆಯಾದ್ರೆ, ಇದೇ ಹೊತ್ತಲ್ಲಿ ಬೆಳಗಾವಿ ಸಾಹುಕಾರ್ ಬಾಂಬ್ ಒಂದನ್ನು ಸಿಡಿಸಿದ್ರು. ಈಗಾಗಲೇ ಕಾಂಗ್ರೆಸ್ ಮನೆಯಿಂದ ತಮ್ಮ ಕಾಲುಗಳನ್ನ ಹೊರಗಡೆ ಇಟ್ಟಿರೋ ರೆಬಲ್ ನಾಯಕ ಕೆಲವೇ ದಿನಗಳಲ್ಲಿ ರಾಜೀನಾಮೆ ನೀಡ್ತೀನಿ ಅಂತ ಸಿಡಿದೆದ್ರು. ನಾವು ರಾಜೀನಾಮೆ ಕೊಡ್ತಂತ ಹೇಳಿಲ್ಲ, ಕತ್ಲ ಕುತ್ ಕಲ್ಗೆ ಅಂತ ಕನಸು ಕಂಡಿಗೆ ಅಲ್ಲ. ನಾನು ರಾಜೀನಾಮೆ ಕೊಡೋದೇ ಆದ್ರೆ ಯಾವಾಗ ಅನ್ನೋದನ್ನ ಇನ್ನೂ ನಿರ್ಧರಿಸಿಲ್ಲ ಅಷ್ಟೇ. ಇದೊಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಮತ್ತೊಮ್ಮೆ ಆಪರೇಷನ್ ಕಮಲ ಆಗುತ್ತಾ? ಮೈತ್ರಿ ಸರ್ಕಾರ ಕುಸಿದು ಬಿದ್ದು ಯಡಿಯೂರಪ್ಪ ಸಿಎಂ ಕುರ್ಚಿ ಮೇಲೆ ಕೂರ್ತಾರಾ ಅನ್ನೋ ಮಾತುಗಳಿಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ರೆಬೆಲ್ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತಾರೆ, ಶೀಘ್ರವೇ ಕೈಪಕ್ಷ ತೊರೆಯೋದು ಗ್ಯಾರಂಟಿ. ಎಸ್, ಈ ಮಾತನ್ನ ನಾವು ಹೇಳ್ತಿಲ್ಲ, ಖುದ್ದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಯೇ ಸಿಡಿಸಿರೋ ಹಸಿ ಹಸಿ ಬಾಂಬ್ ಇದು. ಈಗಾಗಲೇ ತಿಂಗಳಾನುಗಟ್ಲೆ ಅತೃಪ್ತರ ಜೊತೆ ಮುಂಬೈ ಹೋಟೆಲ್ನಲ್ಲಿ ಪ್ಲಾನ್ ಮಾಡಿ ಕೈ ಸುಟ್ಟುಕೊಂಡಿದ್ದ ರಮೇಶ್ ಜಾರಕಿಹೊಳಿ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಕಾಂಗ್ರೆಸ್ನಿಂದ ನನಗೆ ಅನ್ಯಾಯವಾಗಿದ್ದು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾವು ರಾಜೀನಾಮೆ ಕೊಡ್ತಂತ ಹೇಳಿಲ್ಲ, ಯಾವಾಗ ಕೊಡ್ತಾನೆ ರಾಜೀನಾಮೆ. ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ, ಇನ್ನೊಬ್ಬ ಸೋದರ ಹಾಳು ಮಾಡಿ ಕೊಡುದಿಲ್ಲ. ಲಕ್ಕಣ್ ಜಾರಕಿಹೊಳಿ ನಮ್ಮ ಎಮ್ ಎಲ್ ಎ ಅವರು ಎಲ್ಲ ತ್ಯಾಗಿಸಿದ್ದನ್ನು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರು ಕಾಂಗ್ರೆಸ್ ವಿರುದ್ಧ ಹೇಳಬಲ್ಲ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಗೋಕಾಕ್ ಶಾಲೆಯಲ್ಲಿ ವೋಟ್ ಮಾಡಿದ ಬಳಿಕ ರಮೇಶ್ ಜಾರಕಿಹೊಳಿ ಇಂತಹ ಬಾಂಬ್ ಅನ್ನ ಕಾಂಗ್ರೆಸ್ ಮೇಲೆ ಎಸೆದ್ರು. ಬಿಎಸ್ವೈ ನಾಯಕತ್ವ ಬಗ್ಗೆ ಹೊಗಳಿಕೆ, ಕಾಂಗ್ರೆಸ್ಗೆ ತೆಗಳಿಕೆ. ಒಂದು ವೇಳೆ ರಮೇಶ್ ಕಾಂಗ್ರೆಸ್ ತೊರೆದು ಯಾವ ಪಕ್ಷ ಸೇರ್ತಾರೆ ಅಂತ ಕೇಳಿದ್ರೆ ಇನ್ನೂ ನಿರ್ಧರಿಸಿಲ್ಲ ಅಂದ್ರು. ಆದ್ರೆ ಇದೊಂದು ಮಾತು ಬಿಜೆಪಿ ಸೇರೋ ಮುನ್ಸೂಚನೆ ನೀಡಿತ್ತು. ಕಾಂಗ್ರೆಸ್ ನಾಯಕರನ್ನ ತೆಗಳಿ ಬಿಜೆಪಿಯಲ್ಲಿ ಬಿಎಸ್ವೈ ಲೀಡರ್ಶಿಪ್ಗೆ ಫುಲ್ ಮಾರ್ಕ್ಸ್ ಕೊಟ್ರು. ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು, ಅವ್ರು ಟಿಕೆಟ್ ವಂಚಿತ ವಂಚಿತ ಬಂಡಾಯಿದ್ರು. ಬಂದ ತಕ್ಷಣ ಯಡಿಯೂರಪ್ಪ ಐತ ಬಂದು ಶಮನ್ ಮಾಡು ಕೆಲಸಕ್ಕೆ ಹಚ್ಚರು, ಹಂಗ ನಮ್ಮ ಪಕ್ಷದ ಆಗಿಲ್ಲ ಅಂದ್ರೆ ಇದು ಈ ಮಟ್ಟಕ್ಕೆ ಬಂದದ ಇಷ್ಟೇ. ರಮೇಶ್ ಜಾರಕಿಹೊಳಿ ದಿಢೀರನೇ ಸಿಡಿದೇಳಲು ಕಾರಣವೇನು? ಸಾಹುಕಾರ್ ಪಟಾಕಿಗೆ ಅಂಬಿರಾಯ ಪಾಟೀಲ್ ಮದ್ದು. ಹೌದು, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಾಹುಕಾರ್ ದಿಢೀರನೆ ಸಿಡಿದೇಳೋದಕ್ಕೆ ಕಾರಣ ಇವರೇ ನೋಡಿ. ಅಂಬಿರಾಯ ಪಾಟೀಲ್ ಸಂಬಂಧದಲ್ಲಿ ರಮೇಶ್ ಜಾರಕಿಹೊಳಿಗೆ ಅಳಿಯನಾಗಬೇಕು. ಈ ಅಂಬಿರಾಯ ಪಾಟೀಲೇ ರಮೇಶ್ ರನ್ನ ನಿರ್ವಹಣೆ ಮಾಡ್ತಿದ್ದಾನೆ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಜಾರಕಿಹೊಳಿ ಕೆರಳಿ ಕೆಂಡವಾದ್ರು. ಯಾರು ಹಾಳು ಮಾಡಿದ್ರು ಬಿಟ್ಟಿದ್ದು ಅದು ರಾಜಕೀಯ ಇತಿಹಾಸ ಹೇಳ್ತದೆ. ಸೊ ನಮ್ ಗೋಕಾಕ್ ತಾಲೂಕಿನಲ್ಲಿ ನೀವೇನಾದ್ರು ಸರ್ವೆ ಮಾಡಿದ್ರೆ ಅದಕ್ಕೆ ಗೊತ್ತಾಗ್ತೈತಿ, ಯಾರನ್ನ ಯಾರು ತಲೆ ಕೆಡಿಸು, ಯಾರನ್ನ ಯಾರು ಹಾಳು ಮಾಡಿದ್ರು. ನಾನು ಎಲ್ಲೂ ಹೋಗಿ ಹಾಳಾಗಿಲ್ಲ. ರಮೇಶ್ ಆರೋಪಕ್ಕೆ ಲಖನ್ ಜಾರಕಿಹೊಳಿ ತಿರುಗೇಟು. ಈಗಾಗಲೇ ಓರ್ವ ಸೋದರನನ್ನ ಹಾಳು ಮಾಡಿದ್ದಾರೆ ಅಂತ ಆರೋಪಿಸಿದ ರಮೇಶ್ ಮಾತಿಗೆ ಸೋದರ ಲಖನ್ ಜಾರಕಿಹೊಳಿ ನಾನು ಎಲ್ಲೂ ಹೋಗಿ ಹಾಳಾಗಿಲ್ಲ ಅಂತ ತಿರುಗೇಟು ಕೊಟ್ರು. ನಾವು ಹಾಳಾಗೋ ಪ್ರಶ್ನೆ ಬರೋಲ್ಲ, ಇದಾಗ ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ದುಡಿತೀವಿ. ನಾನು ಚಿಕ್ಕವರದಾಗ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದಿವಿ. ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಸರ್. ಇನ್ನು ಬೆಳಗಾವಿ ಸಾಹುಕಾರ್ ಸಿಡಿಸಿದ ಈ ಬಾಂಬ್ ಲಡ್ಡು ಆಗಿ ಬಿಎಸ್ವೈ ಬಾಯಿಗೆ ಬಿದ್ರೆ ಮನವೊಲಿಸ್ತೀವಿ ಅಂತ ಡಿಸಿಎಂ ಪರಮೇಶ್ವರ್ ಹೇಳಿದ್ರು. ಸುಮಾರು 20 ಜನ ಎಂಎಲ್ಎಗಳು ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇರೋದು, ಇವೆಲ್ಲ ಸಂಗತಿಗಳು 100ಕ್ಕೆ 100 ನಮ್ಮ ಗೆಲುವಿಗೆ ಕಾರಣ ಆಗುತ್ತೆ. ನಾವು 28 ಸೀಟ್ ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಅನುಕೂಲ. ಮತ್ತೆ ಅವರಿಗೆ ರಾಜಕೀಯವಾಗಿ ಬಹುಶಃ ಬೇರೆ ಅವಕಾಶಗಳು, ಬೇರೆ ಜವಾಬ್ದಾರಿಗಳು ಪಕ್ಷ ಕೊಡಬಹುದು. ನಮ್ಮ ಹೈಕಮಾಂಡ್ನವರು ಅದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಒಂದೇ ಹೇಳ್ತೀನಿ, ಕಡಲ ಮಂಥನ ಆದಾಗ ಅಮೃತನು ಬರುತ್ತೆ, ವಿಷಾಣು ಬರುತ್ತೆ, ಎರಡು ಸೇವಿಸಕ್ಕೆ ತಯಾರಿರಬೇಕು. ಒಟ್ಟಾರೆ ಇಷ್ಟು ದಿನ ಕಾಂಗ್ರೆಸ್ನಲ್ಲೇ ಇದ್ದೀನಿ ಅಂತಿದ್ದ ರಮೇಶ್ ಜಾರಕಿಹೊಳಿ ಇದೀಗ ತಾಂತ್ರಿಕವಾಗಿ ಅಷ್ಟೇ ಕೈಪಕ್ಷದಲ್ಲಿದ್ದಾರೆ. ಸತೀಶ್ ಆರೋಪಿಸಿರುವಂತೆ ಅಂಬಿರಾಯ ಪಾಟೀಲ್ ರಮೇಶ್ ಜಾರಕಿಹೊಳಿ ಬೆನ್ನ ಹಿಂದೆ ನಿಂತು ಆಡಿಸ್ತಿದ್ದಾರಾ? ಸಿಡಿದೆದ್ದು ಬಾಂಬ್ ಸಿಡಿಸಿರೋ ಬೆಳಗಾವಿ ಸಾಹುಕಾರ್ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ಇವತ್ತು 14 ಕ್ಷೇತ್ರಗಳಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಮುಗಿದಿದೆ. ಎರಡನೇ ಹಂತದಲ್ಲಾದ ಮತದಾನ ಪ್ರಕ್ರಿಯೆಯಲ್ಲಿ ಕೆಲವೆಡೆ ಗಲಾಟೆಗಳೇ ನಡೆದು ಹೋದವು. ಇವತ್ತಿನ ವೋಟಿಂಗ್ ಹೊಡಿ ಬಡಿಗೂ ಸಾಕ್ಷಿಯಾಗಿತ್ತು.
ಎರಡನೇ ಹಂತದ ಮತದಾನದಲ್ಲಿ ಮಾರಾಮಾರಿ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ. ರಾಜ್ಯದ 14 ಕ್ಷೇತ್ರಗಳಲ್ಲಿ ನಡೆದ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಹೊಡಿ ಬಡಿಗೆ ಸಾಕ್ಷಿಯಾಗಿತ್ತು. ಬಾಗಲಕೋಟೆ ಪಂಕಾ ಮಸೀದಿ ಬಳಿ ಮತ ಚಲಾಯಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆಯಿತು. ಗಲಾಟೆ ಜೋರಾಗ್ತಾ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಕಾರ್ಯಕರ್ತರನ್ನ ಚದುರಿಸಿದ್ರು. ಜಿದ್ದಾಜಿದ್ದಿನ ಕದನದಲ್ಲಿ ಘಟಾನುಘಟಿ ನಾಯಕರ ವೋಟಿಂಗ್. ದೇವರ ಅನುಗ್ರಹದ ಬಳಿಕ ಮಧು ರಾಘವೇಂದ್ರ ಮತದಾನ. ಎರಡನೇ ಹಂತದ 14 ಕ್ಷೇತ್ರಗಳಲ್ಲಿ ತೀವ್ರ ಕುತೂಹಲದ ಕಣವೆಂದ್ರೆ ಶಿವಮೊಗ್ಗ. ಮಾಜಿ ಸಿಎಂ ಪುತ್ರರ ನಡುವಿನ ಸಮರದಲ್ಲಿ ಸೋಲೋದ್ಯಾರು ಗೆಲ್ಲೋದ್ಯಾರು ಅನ್ನೋ ಲೆಕ್ಕಾಚಾರದ ನಡುವೆ ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆಯಿತು. ಮತದಾನಕ್ಕೂ ಮುನ್ನ ಬಿಎಸ್ವೈ ಕುಟುಂಬ ಶಿಕಾರಿಪುರದಲ್ಲಿನ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹಾಗೂ ಬಿಎಸ್ವೈ ಸರತಿ ಸಾಲಲ್ಲಿ ನಿಂತು ಶಿಕಾರಿಪುರದಲ್ಲಿ ಮತದಾನ ಮಾಡಿದ್ರು. ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. 100-100 1.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಗೆಲ್ತಾರೆ. ಬಿವೈ ರಾಘವೇಂದ್ರ ಎದುರಾಳಿ ಜೆಡಿಎಸ್ ಅಭ್ಯರ್ಥಿ ಮಧು ಬಂಗಾರಪ್ಪ ಸೊರಬ ತಾಲೂಕಿನ ಕುಬಟೂರು ಗ್ರಾಮದ ದ್ಯಾಮವ್ವ ದೇವಸ್ಥಾನದಲ್ಲಿ ಮೊದಲು ಪೂಜೆ ಸಲ್ಲಿಸಿದ್ರು. ಬಳಿಕ ಕುಟುಂಬ ಸಮೇತರಾಗಿ ಕುಬಟೂರು ಸರ್ಕಾರಿ ಶಾಲೆಯಲ್ಲಿನ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದ್ರು. ಆದರೆ ಒಂದು ಮಾತ್ರ ವಿಶ್ವಾಸ ಇಟ್ಕೊಳ್ಳಿ, ಈ ಸರ್ಕಾರಕ್ಕೆ ಈ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ. ಯಾವ ರೀತಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ 23 ಮೇ ಆದ್ಮೇಲೆ 2-3 ದಿನದಲ್ಲಿ ನಿಮಗೆ ಗೊತ್ತಾ. ಕಲಬುರಗಿಯಲ್ಲಿ ಖರ್ಗೆ ಉಮೇಶ್ ಜಾಧವ್ ಮತದಾನ. ಕಲಬುರಗಿಯ ಬಸವನಗರದ ಮತಗಟ್ಟೆಯಲ್ಲಿ ಪತ್ನಿ ಸಮೇತ ಮತಗಟ್ಟೆಗೆ ಬಂದ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಓಟ್ ಮಾಡಿದ್ರು. 23 ಸಿಹಿ ಸುದ್ದಿ ಸಿಗುತ್ತೆ ಎಂದು ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಿದ್ರು. 23 ಇವತ್ತು ಆಗಿದೆ, ಆದರೆ ಅದು ಕೌಂಟಿಂಗ್ ಏನ್ ಬರ್ತದೋ ಆ ದಿವಸ ಎಲ್ಲನೂ ಕೂಡ ಬಹಿರಂಗವಾಗಿ ನಿಮಗೆ ಸಂತೋಷ ಪಡಿಸತಕ್ಕಂತ ಒಂದು ವಾತಾವರಣವನ್ನ ಸೃಷ್ಟಿಯಾಗ್ತದೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ರಟಕಲ್ ರೇವಣ್ಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸ್ವಗ್ರಾಮ ಬೆಡಸೂರು ತಾಂಡ ಮತಗಟ್ಟೆಯಲ್ಲಿ ಓಟ್ ಮಾಡಿದ್ರು. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಹಕ್ಕು ಚಲಾವಣೆ. ಇನ್ನು 14 ಕ್ಷೇತ್ರಗಳಲ್ಲಿನ ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹಕ್ಕು ಚಲಾಯಿಸಿದ್ರು. ಬೀದರ್ನ ಬಾಲ್ಕಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ, ಔರಾದ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ತಮ್ಮ ಹಕ್ಕು ಚಲಾಯಿಸಿದ್ರು. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಕುಟುಂಬ ಸಮೇತ ಧಾರವಾಡದ ಶಾರದ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮತದಾನ ಮಾಡಿದ್ರು. ಶತಾಯುಷಿ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಹುಬ್ಬಳ್ಳಿಯ ವಿಜಯನಗರದ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿದ್ರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಹಾಗೂ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತದಾನ ಮಾಡಿದ್ರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಶಿರಸಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅನಂತ್ ಕುಮಾರ್ ಹೆಗಡೆ ಕುಟುಂಬ ಸಮೇತ ಮತದಾನ ಮಾಡಿದ್ರು.
ಉಳಿದಂತೆ ಜಿಲ್ಲೆಯ ಪ್ರಮುಖ ನಾಯಕರು ತಮ್ಮ ಹಕ್ಕು ಚಲಾಯಿಸಿದ್ರು. ನಾನು ಕ್ಷೇತ್ರ ಪ್ರವಾಸ ಮಾಡಿದ್ದೇನೆ, ಎಲ್ಲ ಕ್ಷೇತ್ರ ನೋಡಿದಾಗ ಈ ಚುನಾವಣೆಯಲ್ಲಿ ಏನು ಉತ್ಸುಕತೆ ಇತ್ತು, ಆ ಉತ್ಸುಕತೆ ನನ್ಗೆ ಬಹಳ ಕಡೆ ಕಂಡು ಬಂದಿಲ್ಲ. ಯಾಕಂದರೆ ನನಗೆ ಕಾಣಿಸ್ತದೆ ಮದ್ದಾರು ನನ್ನ ಕಾಣಿಸ್ತದೆ ಎಷ್ಟು ಚುನಾವಣೆ ಮಾಡುದು ಅಂತ ಕಾಣಿಸ್ತಿಲ್ಲ. ಹಾವೇರಿಯ ಹಿರೇಕೆರೂರಲ್ಲಿ ಬಿಸಿ ಪಾಟೀಲ್, ಬಾಗಲಕೋಟೆಯ ರಬಕವಿ ಪಟ್ಟಣದಲ್ಲಿ ಉಮಾಶ್ರೀ ಹಕ್ಕು ಚಲಾಯಿಸಿದ್ರು. ರಾಜಕೀಯ ನಾಯಕರ ಜೊತೆಗೆ ಅಧಿಕಾರಿಗಳು ತಮ್ಮ ಹಕ್ಕು ಚಲಾಯಿಸಿದ್ರು. ಕೊಪ್ಪಳ ಡಿಸಿಪಿ ಸುನಿಲ್ ಕುಮಾರ್ ಕೊಪ್ಪಳ ನಗರದ 132ರ ಬೂತ್ನಲ್ಲಿ ಮತದಾನ ಮಾಡಿದ್ರು. ವಿಶೇಷ ಅಂದ್ರೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಗೆ ಮತದಾನದ ಅವಕಾಶವಿರಲಿಲ್ಲ, ಆದ್ರೆ ಅವರ ಪುತ್ರ ಕಿರೀಟಿ ಲಂಡನ್ ನಿಂದ ಬಂದು ಓಟ್ ಮಾಡಿ ಖುಷಿ ವ್ಯಕ್ತಪಡಿಸಿದ್ರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಬಿಜೆಪಿ ಶಾಸಕ ನಡಹಳ್ಳಿ ಪುತ್ರ ಭರತ್ ಎ ನಡಹಳ್ಳಿ ಇಂಗ್ಲೆಂಡ್ನಿಂದ ಬಂದು ಓಟ್ ಮಾಡಿದ್ರು. ಮತದಾನದ ಸಂಭ್ರಮಕ್ಕೆ ಕಾಡಿದ ಮಳೆರಾಯ. ಒಂದೆಡೆ ಸಮಯ ಆಗ್ತಿದ್ದಂತೆ ಮತಗಟ್ಟೆಯತ್ತ ಮತದಾರರು ಬರ್ತಿದ್ರು, ಆದರೆ ಹಲವೆಡೆ ಮಳೆರಾಯ ಓಟ್ ಹಾಕುವ ಸಂಭ್ರಮಕ್ಕೆ ಅಡ್ಡಿಯಾಗಿದ್ದ. ಶಿವಮೊಗ್ಗ ಶಿರಸಿಯಲ್ಲಿ ಭಾರೀ ಮಳೆಯಾಗಿ ಮತದಾರರ ಸಂಭ್ರಮಕ್ಕೆ ಅಡ್ಡಿಯಾಗಿದ್ದ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೊನ್ನೆ ನಡೆದಂತ ಮೊದಲ ಹಂತದ ಮತದಾನದ ವೇಳೆ ಹಲವು ಹೃದಯ ಸ್ಪರ್ಶಿ ಸನ್ನಿವೇಶಗಳನ್ನು ನಾವು ನೋಡಿದ್ವಿ. ಎರಡನೇ ಹಂತದ ಓಟಿಂಗ್ನಲ್ಲೂ ಅಂತಹ ಸನ್ನಿವೇಶಗಳು ಇದ್ವು, ಸಾವು ನೋವಿನ ಘಟನೆಗಳು ನಡೆದವು. ಮತದಾನದ ವೇಳೆ ಮನ ಮುಟ್ಟುವ ಕ್ಷಣಗಳು, ಹಕ್ಕು ಚುನಾವಣೆ ವೇಳೆ ಸಾವು ನೋವಿನ ದೃಶ್ಯ. ಮತದಾನ ಅಂದ್ರೆ ಅದು ಬೆರಳ ಮೇಲೆ ಇಂಕ್ ಹಾಕಿಸ್ಕೊಳ್ಳೋದಷ್ಟೇ ಅಲ್ಲ, ಅದೊಂದು ಮಹತ್ತರ ಜವಾಬ್ದಾರಿ. ನಾಗರಿಕರಾಗಿ ನಮ್ಮ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಪಾಲಿಸಲೇಬೇಕಾದಂತಹ ಕರ್ತವ್ಯ. ಈ ಕರ್ತವ್ಯ ನಿರ್ವಹಣೆ ವೇಳೆ ಸಾವು ನೋವುಗಳು ಕೂಡ ನಡೆದಿವೆ. ಬಾಗಲಕೋಟೆ ಜಿಲ್ಲೆ ಕೆರೂರ ಪಟ್ಟಣದಲ್ಲಿ ಮತ ಚಲಾಯಿಸಿ ಮನೆಗೆ ಬರುತ್ತಲೇ 55 ವರ್ಷದ ಮಲ್ಲಯ್ಯ ದೇಸಾಯಿ ಮಠ ಮೃತಪಟ್ಟಿದ್ರು. ಬಳ್ಳಾರಿಯ ಸಿರುಗುಪ್ಪದಲ್ಲಿ ಕರ್ತವ್ಯ ನಿರತ ಚುನಾವಣಾ ಸಿಬ್ಬಂದಿ 55 ವರ್ಷದ ಶಿಕ್ಷಕ ತಿಪ್ಪೇಸ್ವಾಮಿ ಸಾವನ್ನಪ್ಪಿದ್ರು. ಮತದಾನವೇ ಮೊದಲೆಂದು ಮಾದರಿಯಾದ ವೋಟರ್ಸ್ ಧಾರವಾಡದಲ್ಲಿ ಸ್ಟ್ರೆಚರ್ನಲ್ಲಿ ಬಂದು 87 ವರ್ಷದ ವೃದ್ಧೆ ಓಟ್ ಮಾಡಿ ಮಾದರಿಯಾದ್ರು. ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಬಂದ ವೃದ್ಧೆಯೋರ್ವರು ಕಲಬುರಗಿಯ ಪಿಡಬ್ಲ್ಯೂಡಿ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಹುಬ್ಬಳ್ಳಿಯಲ್ಲಿ ತಾಯಿಯ ಸಾವಿನ ನೋವಲ್ಲು ಸಿಎನ್ ನಾಯಕ ಮತ್ತು ಇಂದಿರಾ ನಾಯಕ್ ದಂಪತಿ ಮತದಾನ ಮಾಡಿ ಜವಾಬ್ದಾರಿ ಮೇರೆದ್ರು. ಬಾಣಂತಿಯೊಬ್ಬರು ಹಸುಗೂಸಿನೊಂದಿಗೆ ಬಂದು ಮತ ಚಲಾವಣೆ ಮಾಡಿದ ಘಟನೆ ಭವಾನಿ ನಗರದ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು. ಇನ್ನು ಮತದಾನ ಮಾಡಲು ಇಟಲಿಯಿಂದ ಆಗಮಿಸಿದ್ದ ಪದ್ಮನಾಭ ಕಂಚಿ ಜನರ ಗಮನವನ್ನು ಸೆಳೆದ್ರು. ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ್ಳ ಗ್ರಾಮದ ವಿಜಯಕುಮಾರ್ ಮತದಾನ ಮಾಡಲು ವಿದೇಶದಿಂದ ಬಂದಿದ್ರು. ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಗೊಂಡುಮೊಣಗು ಗ್ರಾಮದಲ್ಲಿ ಕೈಯಿಲ್ಲದ ಕಾರಣ ಲಕ್ಷ್ಮಿ ಕಾಲಿನಿಂದ ಮತ ಚಲಾಯಿಸಿದ್ರು. ದಾವಣಗೆರೆ ಪಿಜೆ ಬಡಾವಣೆಯ ಮಾಯಾಬಾಯಿ ಆಂಬ್ಯುಲೆನ್ಸ್ನಲ್ಲಿ ಬಂದು ಮತದಾನ ಮಾಡಿದ್ರು. ಬಾದಾಮಿ ತಾಲೂಕಿನ ಖ್ಯಾಡ ಗ್ರಾಮದಲ್ಲಿ ಮತದಾನಕ್ಕೆ ತೆರಳುತ್ತಾ ಇದ್ದಂತ ಇಬ್ಬರು ದುರ್ಮರಣಕ್ಕೆ ಈಡಾಗಿದ್ದಾರೆ. ಮತದಾನಕ್ಕೆ ಮುನ್ನ ದೇಗುಲಕ್ಕೆ ತೆರಳುತ್ತಾ ಇದ್ದಂತ ಇಬ್ಬರು ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವನ್ನಪ್ಪಿದ ದುರಂತವೂ ನಡೆದಿದೆ. ಹುಕ್ಕೇರಿಯ ಕಡವಿನಹಟ್ಟಿ ಗ್ರಾಮದಲ್ಲಿ ಮತದಾನ ಮಾಡಿ ಗ್ರಾಮ ಸಹಾಯಕ ಸಾವನ್ನಪ್ಪಿದ್ದಾರೆ. ವಿಜಯಪುರದ ಇಂಡಿ ತಾಲೂಕಿನ ಆಯರಸಂಗದಲ್ಲಿ ಮತದಾನ ಮಾಡಿ ಹೊರಬರ್ತಿದ್ದಂತೆ 55 ವರ್ಷದ ಮಹಿಳೆ ಬಿದ್ದು ಸಾವನ್ನಪ್ಪಿದ್ರು. ಮದುವೆ ಸಂಭ್ರಮದಲ್ಲಿ ವಧು ಧಾರವಾಡದ ಬೋವಿ ಗಲಿ ನಿವಾಸಿ ಮಿನಾಜ್ ಸೈಯದ್ ಬಾಸೆಲ್ ಮಿಷನ್ ಸ್ಕೂಲ್ನಲ್ಲಿ ಮತ ಚಲಾವಣೆ ಮಾಡಿದ್ರು. ಪಟ್ಟು ಬಿಡದೆ 110 ವರ್ಷದ ಅಜ್ಜಿ ಬಾಗಲಕೋಟೆ ಜಿಲ್ಲೆ ತೆರೆದಾಳ ಪಟ್ಟಣದಲ್ಲಿ ಮತದಾನ ಮಾಡಿ ಗಮನ ಸೆಳೆದ್ರು. ಇಟಲಿಯಲ್ಲಿ ಎಂಎಸ್ ಓದ್ತಿದ್ದಂತ ಪದ್ಮನಾಭ ಖಂಚಿ ಹುಬ್ಬಳ್ಳಿಯ ಮಂಜುನಾಥ ನಗರದ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಓಟ್ ಹಾಕಿದ್ರು. ಹಾವೇರಿಯಲ್ಲಿ ಚನ್ನಮ್ಮ ಮಡಿವಾಳರ ಎಂಬ 112 ವರ್ಷ ವಯಸ್ಸಿನ ಅಜ್ಜಿ ಮತ ಚಲಾಯಿಸಿದ್ರು. ಬಾದಾಮಿ ತಾಲೂಕಿನ ವಡವಟ್ಟಿ ಗ್ರಾಮಕ್ಕೆ ನೆದರ್ಲೆಂಡ್ನಿಂದ ಬಂದಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಮತದಾನ ಮಾಡಿ ಮತದ ಮಹತ್ವ ಸಾರಿದ್ರು. ಗದಗದ ಗಾಂಧಿನಗರದ 17ರ ಮತಗಟ್ಟೆಯಲ್ಲಿ 105 ವರ್ಷದ ಅಜ್ಜಿ ಮತಗಟ್ಟೆಗೆ ಬಂದು ಹಕ್ಕನ್ನು ಚಲಾಯಿಸಿದ್ರು. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಚಿಕ್ಕ ಮ್ಯಾಗೇರಿಗೆ
ಭೂತಾನ್ನಿಂದ ಬಂದಿದ್ದ ಯುವತಿ ವೋಟ್ ಮಾಡಿದ್ರು. ಇನ್ನು ಹಾವೇರಿಯಲ್ಲಿ ಮತ ಜಾಗೃತಿಯ ರಾಯಭಾರಿಯಾಗಿರೋ ಹಾಡುಗಾರ ಹನುಮಂತ ಲಮಾಣಿ ಸವಣೂರು ತಾಲೂಕಿನ ಚಿಳ್ಳೂರು ಬಣ್ಣಿಯ ಮತಗಟ್ಟೆಯಲ್ಲಿ ವೋಟ್ ಮಾಡಿದ್ರು. ಒಟ್ಟಾರೆ ವೋಟ್ ಫಸ್ಟ್ ಅಂತ ಇವರೆಲ್ಲ ಮತದಾನ ಮಾಡಿದ್ದು ಮತ ಹಾಕದೆ ಚಕ್ರ ಹೊಡೆಯುವವರಿಗೆ ಮಾದರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು 14 ಕ್ಷೇತ್ರಗಳಲ್ಲಿ ಒಟ್ಟಾರೆ ಮತದಾನದ ಶೇಕಡಾವಾರು ಪ್ರಮಾಣ 66.46% ಶೇಕಡ 75% ಶಿವಮೊಗ್ಗದಲ್ಲಿ ಮತದಾನವಾಗಿದ್ದು ಮೊದಲ ಸ್ಥಾನದಲ್ಲಿದ್ದರೆ ಶೇಕಡ 57% ವೋಟಿಂಗ್ ಆಗಿರುವ ಕಲಬುರಗಿ ಕೊನೆಯ ಸ್ಥಾನದಲ್ಲಿ ಇದೆ. ಇನ್ನು ಉತ್ತರ ಕನ್ನಡದಲ್ಲಿ ಇವತ್ತು ಶೇಕಡ 73% ಮತದಾನ ಆಗಿದೆ. ರಾಯಚೂರಿನಲ್ಲಿ 58% ಮತದಾನ ಆಗಿದೆ. ಸೊ ಕಳೆದ ಬಾರಿ ಎಷ್ಟು ಮತದಾನ ಆಗಿತ್ತು ಅಷ್ಟೇ ಪ್ರಮಾಣದಲ್ಲಿ ರಾಯಚೂರಿನಲ್ಲಿ ಮತದಾನ ಆಗಿರೋದು. ಇನ್ನು ಧಾರವಾಡದಲ್ಲಿ 68% ಈ ಬಾರಿ ಮತದಾನ ಆಗಿದೆ. ಆ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ದಾವಣಗೆರೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಳೆದ ಅಂದ್ರೆ 2014ಕ್ಕಿಂತ ಈ ಬಾರಿ ಕಮ್ಮಿ ಆಗಿದೆ. ಬೀದರ್ನಲ್ಲಿ 2019ರಲ್ಲಿ 61 ಅಂದ್ರೆ ಇವತ್ತಿನ ಮತದಾನ ಗಮನಿಸಿದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಶೇಕಡ 70% ವೋಟಿಂಗ್ ಇವತ್ತು ಆಗಿದೆ. ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿರುವಂತಹ ಬೆಳಗಾವಿಯಲ್ಲಿ ಇವತ್ತು 66% ಮತದಾನ ಆಗಿದೆ. ಹಾಗೇನೆ ಚಿಕ್ಕೋಡಿಯಲ್ಲಿ ಶೇಕಡ 74% ಮತದಾನ ಇವತ್ತು ಆಗಿದೆ. ಇನ್ನು ಬಳ್ಳಾರಿಯಲ್ಲಿ ಶೇಕಡ 66% ಮತದಾನ ಆಗಿದೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ತೀರಾ ಕಡಿಮೆ ಆಗಿದೆ, ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಬಳ್ಳಾರಿಯಲ್ಲಿ. ಶಿವಮೊಗ್ಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಇವತ್ತು ಮತದಾನ ಆಗಿದೆ. ಶೇಕಡ 75% ವೋಟಿಂಗ್ ಇವತ್ತು ಆಗಿದೆ. ಇನ್ನು ಕೊಪ್ಪಳದಲ್ಲಿ ಶೇಕಡ 67% ಮತದಾನ ಇವತ್ತು ದಾಖಲಾಗಿದೆ. ಇನ್ನು ಕಲಬುರಗಿಯಲ್ಲಿ ಶೇಕಡ 57% ಪ್ರಮಾಣದಲ್ಲಿ ವೋಟಿಂಗ್ ಇವತ್ತು ಮತದಾರರು ಮಾಡಿದ್ದಾರೆ. ಇನ್ನು ಹಾವೇರಿಯಲ್ಲಿ ಶೇಕಡ 71% ಮತದಾನವನ್ನ ಇವತ್ತು ಅಲ್ಲಿನ ಮತದಾರರು ಮಾಡಿದ್ದಾರೆ. ಸೊ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಇದು, ಶೇಕಡವಾರು ಪ್ರಮಾಣ. ಇನ್ನು ಅಧಿಕೃತವಾಗಿ ಚುನಾವಣಾ ಆಯೋಗದಿಂದ ರಿಲೀಸ್ ಆದ್ಮೇಲೆ ಕರೆಕ್ಟ್ ಆಗಿ ಅಂದ್ರೆ ಎಕ್ಸಾಕ್ಟ್ ಆಗಿ ನಂಬರ್ಸ್ ಗೊತ್ತಾಗುತ್ತೆ. ಶ್ರೀಲಂಕಾದಲ್ಲಿ ಉಗ್ರರ ಸರಣಿ ಬಾಂಬ್ ಸ್ಫೋಟ ದುಷ್ಕೃತ್ಯಕ್ಕೆ ಕರುನಾಡು ಕಣ್ಣೀರನ್ನ ಹಾಕ್ತಾ ಇದೆ. ಸಾವನ್ನಪ್ಪಿದವರ ಸಂಖ್ಯೆ 8 ಮೃತದೇಹಗಳಿಗಾಗಿ ಕುಟುಂಬಗಳು ಕಾಯ್ತಾ ಇವೆ. ಶ್ರೀಲಂಕಾದಲ್ಲಿ ಐಸಿಸ್ ಉಗ್ರರು ನಡೆಸಿದ ದಾಳಿಗೆ ಶ್ರೀಲಂಕಾ ಜನ ತತ್ತರಿಸಿ ಹೋಗಿದ್ದಾರೆ. ಈ ಸಾವು ನೋವಿನ ಸಂಕಷ್ಟ ಲಂಕನ್ನರಿಗಷ್ಟೇ ಅಲ್ಲದೆ ಕನ್ನಡಿಗರಿಗೂ ಕಾಡ್ತಿದೆ. ರಕ್ತಸಿಕ್ತ ಲಂಕಾದಲ್ಲಿ ನಿಲ್ಲದ ಕನ್ನಡಿಗರ ಸಾವು. ಬಾಂಬ್ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ 8 ಏರಿಕೆ. ಕರ್ನಾಟಕದಿಂದ ತೆರಳಿದ್ದ ಮೃತಪಟ್ಟ ಪ್ರವಾಸಿಗರ ಸಂಖ್ಯೆ 8 ಏರಿಕೆಯಾಗಿದೆ. ನಿನ್ನೆ ತುಮಕೂರಿನ ರಮೇಶ್ ಗೌಡ, ಲಕ್ಷ್ಮೀ ನಾರಾಯಣ, ಕೆಜಿ ಹನುಮಂತರಾಯಪ್ಪ, ನೆಲಮಂಗಲದ ಹನುಮಯ್ಯ ಶಿವಕುಮಾರ್, ಎಂ ರಂಗಪ್ಪ, ನಾಗರಾಜ ರೆಡ್ಡಿ, ಮಾರೇಗೌಡ ಸಾವನ್ನಪ್ಪಿದ್ದ ಸುದ್ದಿ ಕರುನಾಡನ್ನ ಕಣ್ಣೀರಲ್ಲಿಟ್ಟಿತ್ತು. ಇವತ್ತು ನೆಲಮಂಗಲದ ಹಾರೋಖ್ಯಾತನಹಳ್ಳಿಯ ಪುಟ್ಟರಾಜು ಅವರು ದುರಂತದಲ್ಲಿ ಸಾವನ್ನಪ್ಪಿರೋದು ದೃಢಪಟ್ಟಿದೆ. ತಾಯ್ನಾಡಿಗೆ ಮೃತದೇಹ ತರಲು ಭಾರಿ ಅಡ್ಡಿ. ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನ ತಾಯ್ನಾಡಿಗೆ ತರಲು ಸಂಬಂಧಿಕರು ಹಾಗೂ ಸರ್ಕಾರದಿಂದ ಎಲ್ಲಾ ರೀತಿಯ ಪ್ರಕ್ರಿಯೆ ನಡೆದಿದೆ. ರಾತ್ರಿ ವೇಳೆಗೆ ಕೆಲವರ ಮೃತದೇಹಗಳನ್ನ ತರಲಾಗುತ್ತೆ ಎನ್ನಲಾಗ್ತಿದೆ. ಇನ್ನು 8 ಮೃತದೇಹಗಳಲ್ಲಿ ಕೆಲವರ ಮರಣೋತ್ತರ ಪರೀಕ್ಷೆ ನಡೆದಿಲ್ಲ. ಇನ್ನು ಕೆಲವರ ಮೃತದೇಹಗಳನ್ನ ಪತ್ತೆ ಹಚ್ಚಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಕೆಲ ಮೃತದೇಹಗಳನ್ನ ರಾಜ್ಯಕ್ಕೆ ಕರೆತರುವಲ್ಲಿ ವಿಳಂಬವಾಗ್ತಿದೆ. ಇನ್ನು ಬಾಂಬ್ ದಾಳಿಯಲ್ಲಿ ಬದುಕುಳಿದ ರಾಜ್ಯದ 15 ಹೆಚ್ಚು ಪ್ರವಾಸಿಗರು ಶ್ರೀಲಂಕಾದಿಂದ ವಾಪಸ್ಸಾಗಿದ್ದಾರೆ. ಕೊಲಂಬೋದಿಂದ ಇಂಡಿಗೋ ವಿಮಾನದಲ್ಲಿ 15 ತಾಯ್ನಾಡಿಗೆ ವಾಪಸ್ಸಾದ್ರು. ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ರವಿಶಂಕರ್ ನೇತೃತ್ವದಲ್ಲಿ ಶ್ರೀಲಂಕಾಗೆ ಪ್ರವಾಸ ತೆರಳಿದ ಮೈಸೂರಿನ 14 ಜನರು ವಾಪಸ್ ಬರಲಾಗದೆ ಪರದಾಡ್ತಿದ್ದಾರೆ. ಶ್ರೀಲಂಕಾದ ಕ್ಯಾಂಡಿ ಗಿರಿಧಾಮದಲ್ಲಿ ಸಿಲುಕಿರೋ ಕನ್ನಡಿಗರು ರಾಜ್ಯಕ್ಕೆ ಮರಳಲು ಶತಪ್ರಯತ್ನ ನಡೆಸುತ್ತಿದ್ದಾರೆ. ರಾಜ್ಯದ ಎಲ್ಲ ಪ್ರವಾಸಿಗರನ್ನ ಕರೆತರಲು ಈಗಾಗಲೇ ಕೃಷ್ಣಪ್ಪ ನೇತೃತ್ವದ ರಾಜ್ಯದ ತಂಡ ಶ್ರೀಲಂಕಾದಲ್ಲಿ ಎಲ್ಲಾ ರೀತಿಯ ಪ್ರಕ್ರಿಯೆ ಮುಂದುವರಿಸಿದೆ. ದುರಂತದಲ್ಲಿ ಮೃತಪಟ್ಟ ಸ್ನೇಹಿತರನ್ನ ನೆನೆದು ನಟ ಗಣೇಶ್ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಗಣೇಶ್ ಸ್ನೇಹಿತರಾದ ಪುಟ್ಟರಾಜು, ಮಾರೇಗೌಡ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ನೀವು ನಮ್ಮೊಂದಿಗೆ ಇಲ್ಲ ಎಂಬುದನ್ನ ನಂಬಲಾಗುತ್ತಿಲ್ಲ. ದುಃಖವನ್ನ ಹಂಚಿಕೊಳ್ಳಲು ಪದಗಳೇ ಸಿಗುತ್ತಿಲ್ಲ. ಹೀಗಂತ ನಟ ಗಣೇಶ್ ಟ್ವೀಟ್ ಮಾಡಿ ನೋವು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ನೆಟ್ವರ್ಕ್ 18 ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನು ಕೇಳಲಾಗಿತ್ತು. ಕಾಂಗ್ರೆಸ್ನ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನಿರ್ಧಾರ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಗೆ ಹೌದು ಅಂತ ಶೇಕಡಾ 54.73% ಮಂದಿ, ಇಲ್ಲ ಅಂತ 45.72% ಮಂದಿ ಹೇಳಿದ. ಇದು ಇವತ್ತಿನ ಕನ್ನಡ ನಾಡಿ. ಈಗೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಸಾಹುಕಾರನ ಸೇಡು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.